ಈಗ ನನಗಾಗಲೇ ಗೊತ್ತು, ನೀವಾಗಲೇ ಪುಟ್ಟಣ್ಣ ಏನು ಅನ್ನೋದು ಆಗಲೇ ಪರೀಕ್ಷೆ ಆಗೋಗಿದೆ. ಪುಟ್ಟಣ್ಣವ್ರು ಈಗಾಗಲೇ ಇಡೀ ರಾಜ್ಯದ ಜನರಿಗೆ, ಸುಶಿಕ್ಷಿತ ವರ್ಗಕ್ಕೆ ಕಂಪ್ಲೀಟಾಗಿ ಪುಟ್ಟಣ್ಣವ್ರಿಗೆ ಗೊತ್ತು. ಇಲ್ಲ, ಮನುಷ್ಯ ಹಿಡಿದಾಟ ಬಿಡಲ್ಲ, ಸಾಧಿಸುತ್ತೆ, ಏನೇ ಸಮಸ್ಯೆ ಇದ್ರೆ ಕ್ಲಿಯರ್ ಮಾಡುತ್ತೆ ಅಂತ ಶಿಕ್ಷಕ ಸಮುದಾಯಕ್ಕೆ ದೊಡ್ಡ ಮಟ್ಟಕ್ಕೆ ಗೊತ್ತು. ರಾಜಕಾರಣದ ಪರಿಜ್ಞಾನ ಇರೋರಿಗೂ ಕೂಡ ಗೊತ್ತು. ಬಟ್ ರಾಜಾಜಿನಗರ ವಿಚಾರ ಬಂದಾಗ ನಾನಾಗಲೇ ಹೇಳಿದೆ, ಅಲ್ಲಿ ಜನಗಳಿಗೆ ಏನು ಬೇಕು ಬೇಡ ಪಟ್ಟಿ ಮಾಡ್ಕೊಂಡು ಕೂತಿದ್ದೀರಿ, ಅವನ್ನೆಲ್ಲ ಮಾಡ್ತೀವಿ ಅಂತ. ಎರಡನೇ ವಿಚಾರ, ನಿಮ್ಮಲ್ಲಿ ರಾಜಾಜಿನಗರ ಅಂತ ನೀವು ಕ್ಷೇತ್ರದ ಕ್ಯಾಂಡಿಡೇಟ್ ಅಂತ ಘೋಷಣೆ ಏನು ಮೊನ್ನೆ ಆಯಿತು, ನೀವು ಪಾರ್ಟಿ ಸೇರಿದ್ದು ದಿಢೀರ್ನೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು, ಬಟ್ ಅಲ್ಲೂ ಕೂಡ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು, ಎಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡು ಜೊತೆಲಿ ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತಿದೆಯಾ ಅಂತ? ಎಲ್ಲ ಆಗುತ್ತೆ ಸರ್, ಅದ್ರ ಬಗ್ಗೆ ಏನು ಅನುಮಾನ ಬೇಡ ಸರ್. ಯಾಕೆಂತಂದರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಇದ್ದಿದ್ದೆ ಎಲ್ಲ ಕಡೆನೂ ಕೂಡ. ಮಂತ್ರಿ ಆಗಬೇಕು ಅಂತ 100 ಜನ ಟ್ರೈ ಮಾಡ್ತಾರೆ, ಮಂತ್ರಿ ಸ್ಥಾನ ಎಷ್ಟು ಅಷ್ಟೇ ಸಿಗೋದು. 224 ಜನ ಎಮ್ ಎಲ್ ಎಗಳಾಯ್ತಾರೆ, 1000 ಜನ ಎಲ್ಲ ಪಡೆಗೆ ಅರ್ಜಿ ಹಾಕ್ತಾರೆ. ಹಲೋ ಸರ್, ಅದೇ ಥರ ನಮ್ಮ ರಾಜಾಜಿನಗರದಲ್ಲೂ ಕೂಡ ಎಲ್ಲ ಆಕಾಂಕ್ಷಿಗಳಿದ್ದರು, ನಾನು ಇದ್ದೆ. ಪಕ್ಷ ನಮ್ಮನ್ನು ಗುರುತಿಸಿ ನಾನು 4 ವರ್ಷ ಇದ್ದರೂ ಕೂಡ ಬಿಟ್ಟು ಬಂದು ಇವತ್ತಿನ ಪಕ್ಷ ಹೇಳಿತು ಅಂಥೇಳಿ, ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಸುರ್ಜೇವಾಲ್ ಇರ್ಬೋದು, ನಮ್ಮ ಜಮೀರ್ ಅಹಮ್ಮದ್ದು ಇವರೆಲ್ಲರೂ, ನಮ್ಮ ಎಂ ಬಿ ಪಾಟೀಲ್ ಅವರು, ರಾಮಲಿಂಗಾರೆಡ್ಡಿ ಅವರು, ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ನಮ್ಮನ್ನು ಮಾತಾಡಿ ಆಯಿತು ಬಂದು ನಿಂತ್ಕೊಳ್ಳಿ ಅಂತೇಳಿ ನಿಲ್ಲಿಸಿದ್ದಾರೆ ಸರ್. ಹಾಗಾಗಿ ಅವರೆಲ್ಲರೂ ವಿಶ್ವಾಸ ತಗೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು 100 ಭಾಗ ಮಾಡ್ತೀವಿ, ಯಾವುದೇ ಅನುಮಾನ ಬೇಡ. ನಮ್ಮಲ್ಲಿ ಡಿಸ್ಪ್ಯೂಟ್ ಅನ್ನೋದು ಇರಲ್ಲ ಸರ್. ಈಗ ನನಗನ್ಸುತ್ತೆ ಆಗಲೇ ಒಂದು ಸ್ಟೋರಿ ಹೇಳಿದ್ರೆ, ನೀವು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಆದಂಥ ಸಿದ್ದರಾಮಯ್ಯನವರು ಏ ಪುಟ್ಟಣ್ಣ ಬಡ ಇಲ್ಲಿ ಸರಿ ಹೋಗೋದಿಲ್ಲ, ಶಕ್ತಿ ಇಲ್ಲ ನಮಗೆ ಎಂದಾಗಲೂ ಆ ಜಾಗದಲ್ಲಿ ಗೆದ್ಕೊ ಬಂದವರು ನೀವು. ಕಾಂಗ್ರೆಸ್ ರಾಜಾಜಿನಗರ ಆಗದೇ ಇಲ್ಲ ಅನ್ನೋ ಕ್ಷೇತ್ರ ಏನಲ್ಲ, ಸೊ ಅದ್ರಲ್ಲಿ ಪುಟ್ಟಣ್ಣ, ಕಾಂಗ್ರೆಸ್ ಪ್ಲಸ್ ಪುಟ್ಟಣ್ಣ ರಿಸಲ್ಟ್ ಕ್ಲಿಯರ್ ಅಂತ ನಿಮ್ಮ ನಾಯಕರು ಅನ್ಕೊಂಡಂಗವ್ರೆ, ಬಟ್ ಆದರೂ ಕೂಡ ಅಂತರ ಎಷ್ಟು ಅಂತ ಕೇಳ್ತೀನಿ ಸುಮ್ಮನೆ. ಸರಿಗ ನಾನು ನಿಮ್ಗೆ ಒಂದೇ ಒಂದು ಹೇಳ್ಬಿಡ್ತೀನಿ, ಮಳೆ ಬಂದಾಗ ನೀರು ಹರ್ಕೊಂಡು ಹೋಗುತ್ತೆ ಸಮುದ್ರ ಸೇರಕ್ಕೆ, ಸಮುದ್ರ ಸೇರಿಸ್ಕೊಳ್ಳಲ್ಲ, ಈ ನೀರು ಹೋದ ತಕ್ಷಣ ಸೇರಿಸ್ಕೊಳ್ಳಲ್ಲ, ಒದೆಯುತ್ತೆ, ಹಿಂದೆ ತಳ್ಳುತ್ತೆ, ತಳ್ಳಿ ಮತ್ತೆ ಇದು ಹೋಗಕ್ಕೆ ಟ್ರೈ ಮಾಡ್ತದೆ, ಅದು ಸೇರಿಸ್ಕೊಳ್ಳಲ್ಲ, ಇದೋ ಟ್ರೈ ಕೊನೆಗೆ 1/2 ಗಂಟೆ 1-2 ಅವರ್ ಬಿಟ್ಕೊಂಡು ಒಳಗಡೆ ಬಿಟ್ಕೊಳ್ತದೆ ಸಮುದ್ರಕ್ಕೆ, ಎಷ್ಟು ಬಂದರೂ ಸೇರಿಸ್ಕೊಳ್ಳುತ್ತೆ. ಹಂಗೆ ನಾನು ಕೂಡ ರಾಜಾಜಿನಗರದಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸ್ ಏನೇ ಇದ್ರು ಕೂಡ 100 ಭಾಗ, ನಾನು ಡಿಫ್ರೆನ್ಸ್ ಹೇಳಲ್ಲ, ಆದರೆ 100 ಭಾಗ ರಾಜಾಜಿನಗರದಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಅವಕಾಶಗಳು 100-100 ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಾರಿ. ನಾನು ಕೂಡ 30-35 ರಾಜಕೀಯದಲ್ಲಿದ್ದೀನಿ ಸರ್, ಈ ಬಾರಿ 100 ಭಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರುತ್ತೆ.